ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಬೆಂಗಳೂರು ಹುಬ್ಬಳ್ಳಿ ಮತ್ತು ಧಾರವಾಡ ಆದ್ಮೇಲೆ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಈ ದಿನದ ಸಂಚಿಕೆಯಲ್ಲಿ ತೂಕವನ್ನು ಕಡಿಮೆ ಮಾಡಲಿಕ್ಕೆ ಆಹಾರ ಪದ್ಧತಿ ಹಾಗೂ ಮನೆಮದ್ದು ಹಾಗೂ ಇದರ ಮುಖ್ಯವಾಗಿರ್ತಕ್ಕಂಥ ಕಾರಣ ಈ ವಿಚಾರಗಳ ಕುರಿತಾಗಿ ಮಾಹಿತಿಗಳು ನೋಡೋಣ ಮೊದಲನೇದಾಗಿ ತೂಕ ಜಾಸ್ತಿ ಆಗಲಿಕ್ಕೆ ಕಾರಣವನ್ನು ಕಂಡುಹಿಡಬೇಕಪ್ಪ ಯಾವಾಗ ನಾವು ಇದರ ಕಾರಣ ಕಂಡುಹಿಡಿತೇವೆ ಆ ಕಾರಣವೇ ಪರಿಹಾರ ಆಗಿಬಿಡ್ತದೆ ಈ ತೂಕ ಜಾಸ್ತಿ ಆಗ್ತಕ್ಕಂಥ ಕಾರಣಗಳು ಅಂತ ಹೇಳಿದ್ರೆ ಮೊಟ್ಟ ಮೊದಲನೇದಾಗಿ ನಾವು ತಡವಾಗಿ ಆಹಾರ ಸೇವನೆ ಮಾಡೋದು ತಡವಾಗಿ ಮಲಗುವುದು ಅಧಿಕವಾಗಿ ಆಹಾರ ಸೇವನೆ ಮಾಡೋದು ಒಂದ್ಸಲಿ ತೂಕ ಜಾಸ್ತಿ ಆದ್ವಿ ಅಂಥೇಳಿ ತುಂಬ ಕಡಿಮೆ ಆಹಾರ ಸೇವನೆ ಮಾಡೋದು ಅಂದರೆ ಕ್ರಮ ತಪ್ಪಿದ ಆಹಾರ ಪದ್ಧತಿ ಹದ ತಪ್ಪಿದ ಆಹಾರ ಪದ್ಧತಿ ಸಮಯ ತಪ್ಪಿದ ಆಹಾರ ಪದ್ಧತಿ ಕ್ರಮ ತಪ್ಪಿದ ಜೀವನ ಶೈಲಿಯಿಂದ ಈ ಸಮಸ್ಯೆ ಬರ್ತದೆ ಇನ್ನು ಕೆಲವು ಜನರಿಗೆ ವಂಶಾನುಗತವಾಗಿ ಈ ಸಮಸ್ಯೆ ಬರುತ್ತೆ ತಂದೆಗೆ ತಾಯಿಗೆ ಈ ಸಮಸ್ಯೆ ಇದ್ದಾಗ ಆ ಸಮಸ್ಯೆ ಮಕ್ಕಳಲ್ಲೂ ಕೂಡ ಸಂಭವಿಸ್ತಕ್ಕಂಥದ್ದನ್ನು ನಾವು ಕಾಣಬಹುದು ಈ ಹಂತದಲ್ಲಿ ಇದಕ್ಕೆ ಹೆರಿಡೇಟ್ರಿ ಸಮಸ್ಯೆ ಅಂತಲೂ ನಾವು ಹೇಳಬಹುದು ಇನ್ನು ಇದಾದ ಮೇಲೆ ಹಲವಾರು ನಾವು ಆಹಾರ ಪದ್ಧತಿಗಳನ್ನು ಈಗ ಅರಿಯದೇ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೇವೆ ಅದರಲ್ಲಿ ಭಾಳ ಜನ ಇತ್ತೀಚೆಗೆ ಯಾವ ಪದ್ಧತಿಯ ಮೂಲಕ ಆಹಾರವನ್ನು ಸೇವನೆ ಮಾಡ್ತಾರೆ ಅಂತಕ್ಕಂಥದ್ದನ್ನು ಸರಿಯಾಗಿ ಗಮನಿಸಬೇಕು ಫ್ರಿಡ್ಜ್ನಲ್ಲಿಟ್ಟು ಇಟ್ಟು ಆಹಾರ ಸೇವನೆ ಮಾಡೋದು ಅತ್ಯಂತ ಅಪಾಯಕಾರಿ ಭಾಳ ಜನರಿಗೆ ಈ ಇಡ್ಲಿ ಅಥವಾ ದೋಸೆ ಹಿಟ್ಟನ್ನು ಪದೇ ಪದೇ ರುಬ್ಬೋದೇನು ಅಂತ ಹೇಳಿಬಿಟ್ಟು ಅವ್ರು ಏನು ಮಾಡ್ತಾರೆ ಫ್ರಿಜ್ಜಿನಲ್ಲಿ ಇಡ್ತಾರೆ ಅದರಿಂದ ಏನಾಗುತ್ತೆ ಆ ಆಹಾರದಲ್ಲಿ ವಿಷ ಬೀರುತ್ತದೆ ಸಿ ಎಫ್ ಸಿ ಅದರ ಜೊತೆಗೆ ಆ ಫುಡ್ಡಿನ ಮಾಲಿಕ್ಯುಲರ್ ಸ್ಟ್ರಕ್ಚರ್ಗಳು ಆ ಜೀವಾಂಶಗಳ ಸ್ಟ್ರಕ್ಚರ್ಗಳು ಏನಾಗ್ತವೆ ವಿಕಾರಗೊಳ್ತವೆ ಆಮೇಲೆ ಆ ತಣ್ಣಗಿರ್ತಕ್ಕಂಥದ್ದನ್ನು ತಕ್ಷಣ ಬಿಸಿ ಮಾಡೋದ್ರಿಂದ ವಿಷಕಾರಿಯಾಗಿರ್ತಕ್ಕಂಥ ಅಂಶಗಳು ಉತ್ಪತ್ತಿಯಾಗಿ ಅದರಿಂದ ಬೊಜ್ಜು ಕೊಲೆಸ್ಟ್ರಾಲು ಕ್ಯಾನ್ಸರ್ನಂತಕ್ಕಂಥ ಮರಣಾಂತಿಕ ಕಾಯಿಲೆಗಳು ನಮ್ಮಲ್ಲಿ ಬರಲಿಕ್ಕೆ ಕಾರಣ ಆಗ್ತದೆ ಆಮೇಲೆ ಯಾವ ಆಹಾರದಲ್ಲಿ ಸತ್ವ ಇರ್ತದೆ ಆ ಆಹಾರ ನಮ್ಮ ಶರೀರಕ್ಕೆ ಧಾತು ಉತ್ಪತ್ತಿ ಮಾಡಲಿಕ್ಕೆ ಉಪಯೋಗ ಆದರೆ ಯಾವ ಆಹಾರದಲ್ಲಿ ಸತ್ವನೇ ಇರೋದಿಲ್ವೋ ಬಾಯಿ ರುಚಿಗೋಸ್ಕರ ತಿಂತೀವೋ ಅಂಥ ಆಹಾರದಿಂದ ಏನಾಗ್ತದೆ ಶರೀರದಲ್ಲಿ ಕೊಬ್ಬು ಕೊಲೆಸ್ಟ್ರಾಲು ಉಂಟಾಗ್ತದೆ ಬೇಕರಿ ಪದಾರ್ಥಗಳು ಹೆಚ್ಚಾಗಿ ಒಂದು ಬಾರಿ ಕರೆದಿದ್ದರ ಎಣ್ಣೆಯಲ್ಲೇ ಮತ್ತೊಂದು ಬಾರಿ ಪದೇ 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 ಅದೇ ಎಣ್ಣೆಯಲ್ಲಿ ಕರೆದಿರ್ತಕ್ಕಂಥ ಪದಾರ್ಥಗಳಾಗಿರ್ಬೋದು ಹೀಗೆ ಇಂತಹ ಒಂದು ಪದ್ಧತಿಯಿಂದ ನಾವು ಆಹಾರ ಸೇವನೆಯನ್ನು ಮಾಡೋದರಿಂದಾಗಿ ನಮ್ಮಲ್ಲಿ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಬರ್ತಾ ಇರ್ತಕ್ಕಂಥದ್ದನ್ನು ಕಾಣಬಹುದು ಮತ್ತು ಈ ಸಮಸ್ಯೆಗೆ ಮೂಲ ಕಾರಣ ಮೆಟಾಬಾಲಿಕ್ ರೇಟ್ ಅಂತ ಏನಿದೆ ಅದು ಸ್ಲೋ ಆದಾಗ ಈ ಸಮಸ್ಯೆ ಬರ್ತದೆ ಅದು ಸ್ಲೋ ಆಗಲಿಕ್ಕೂ ಹಲವಾರು ಕಾರಣಗಳಿದ್ದಾವೆ ಆ ಕಾರಣಗಳನ್ನು ಏನು ನಾವು ಒಂದೊಂದಾಗಿ ಒಂದೊಂದಾಗಿ ನೋಡ್ತಾ ಹೋಗೋಣ ಯಾಕಂದರೆ ತಿಂದಿರುವ ಆಹಾರ ಜೀರ್ಣ ಆಯಿತು ಅಂತೇಳಿದರೆ ಚೆನ್ನಾಗಿ ಸಪ್ತದ ಅತವೆ ಕನ್ವರ್ಟ್ ಆಯಿತು ಅಂತೇಳಿದರೆ ಈ ಸಮಸ್ಯೆ ಬರೋದೇ ಇಲ್ಲ ಜೀರ್ಣಾಂಗ ವ್ಯವಸ್ಥೆ ಕ್ರಿಯಾಶೀಲವಾದಾಗ ಇಂತಹ ಸಮಸ್ಯೆಗಳು ಬರಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಆಯುರ್ವೇದದಲ್ಲಿ ಪ್ರಮುಖವಾಗಿ ಏನು ಹೇಳ್ತಾರೆ ಅಂದರೆ ಈ ಕೊಬ್ಬಿನ ಸಮಸ್ಯೆಗೆ ಸ್ಥೂಲಕಾಯದ ಸಮಸ್ಯೆಗೆ ಅಗ್ನಿ ಚಿಕಿತ್ಸೆಯನ್ನು ಕೊಡಬೇಕು ದೀಪನ ಚಿಕಿತ್ಸೆಯನ್ನು ಕೊಡಬೇಕು ಅಂತ ಆಯುರ್ವೇದ ಹೇಳ್ತದೆ ಅಂದರೆ ದೀಪನ ಪಾಚನ ಅಂತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ಶರೀರದಲ್ಲಿ ಕ್ರಿಯಾಶೀಲವಾಯಿತು ಅಂತೇಳಿದರೆ ಈ ಸಮಸ್ಯೆಗಳು ನಮ್ಮನ್ನು ಕಾಡಲಿಕ್ಕಾಗೋದಿಲ್ಲ ಇಂತಹ ಸಮಸ್ಯೆಗಳು ನಮ್ಮಿಂದ ದೂರ ಆಗ್ತವೆ ಜೀರ್ಣಾಂಗ ವ್ಯವಸ್ಥೆ ಬಹಳ ಬಹಳ ಕ್ರಿಯಾಶೀಲವಾಗಿರಬೇಕು ಅಂದಾಗ ಏನಾಗುತ್ತೆ ತಿಂದಿರತಕ್ಕಂಥದ್ದು ಒಂದು ಸಾರ ಭಾಗ ಇನ್ನೊಂದು ನಿಸ್ಸಾರ ಭಾಗವಾಗಿ ಕನ್ವರ್ಟ್ ಆಗ್ತದೆ ಸಾರ ಭಾಗವಾದಾಗ ಸಪ್ತದಾತ್ವ ಆಗ್ತದೆ ನಿಸ್ಸಾರ ಭಾಗವ ಭಾಗವಾಗಿದ್ದು ಮಲಮೂತ್ರ ರೂಪದಲ್ಲಿ ನಮ್ಮ ಶರೀರದಿಂದ ಆಚೆ ಹೋಗ್ತದೆ ಇಲ್ಲ ಅಂದರೆ ಏನಾಗ್ತದೆ ಸಾರ ಭಾಗನೂ ಇಲ್ಲ ನಿಸ್ಸಾರ ಭಾಗವೂ ಇಲ್ಲ ತ್ರಿಶಂಕು ಸ್ಥಿತಿಗೆ ನಮ್ಮ ಆಹಾರ ನಿಂತಿತು ಅಂದರೆ ಅದರಿಂದ ಏನಾಗುತ್ತೆ ಆಹಾರ ಕೊಳೆಯಕ್ಕೆ ಪ್ರಾರಂಭ ಆಗ್ತದೆ ಕರಳಿನಲ್ಲಿ ಆ ತ್ಯಾಜ್ಯ ಸ್ಟೋರೇಜ್ ಆಗಲಿಕ್ಕೆ ಪ್ರಾರಂಭ ಆಗ್ತದೆ ಇದರಿಂದ ಪಿತ್ತ ಮತ್ತು ವಾತ ವಿಕಾರಗಳು ಉಂಟಾಗ್ತವೆ ಕಪವಿಕಾರಗಳು ಉಂಟಾಗಿ ಏನಾಗುತ್ತೆ ಮೂರೂ ದೋಷಗಳು ವಿಕಾರಮಯವಾಗಿ ವಿಷಮಯವಾಗಿರ್ತಕ್ಕಂಥ ಪರಿಸ್ಥಿತಿಗೆ ಉಂಟಾದಾಗ ಅಲ್ಲಿ ನಮಗೆ ಇಂತಹ ಬೊಜ್ಜಿನ ಸಮಸ್ಯೆಗಳು ಎದುರಾಗ್ತವೆ ಹಾಗಾಗಿ ಜೀರ್ಣಶಕ್ತಿ ಕ್ರಿಯಾಶೀಲಗೊಂಡರೆ ಸಾಕು ನಮ್ಮ ಬೊಜ್ಜು ಕರಗ್ತದೆ ಜೀರ್ಣಶಕ್ತಿ ಅತ್ಯಂತ ಕ್ರಿಯಾಶೀಲವಾಗಿರಬೇಕು ಅದ ಅಂದಾಗ ಮಾತ್ರ ಇಂತಹ ಸಮಸ್ಯೆಗಳಿಂದ ನಾವು ಸಂಪೂರ್ಣವಾಗಿ ಮುಕ್ತರಾಗಲಿಕ್ಕೆ ಸಾಧ್ಯ ಆಗ್ತದೆ ಇನ್ನು ಇದರ ಜೊತೆಗೆ ಈ ಬೊಜ್ಜು ಹೆಚ್ಚಾಗಲಿಕ್ಕೆ ನಾವು ಇತ್ತೀಚಿಗೆ ಎಂತಹ ಆಹಾರ ಬಳಸ್ತಾ ಇದ್ದೀವಿ ಅಂದರೆ ಈ ಕುಕ್ಕರ್ನಲ್ಲಿ ಬೇಯಿಸಿರೋ ಆಹಾರವನ್ನು ಬಳಸ್ತಾಯಿದ್ದೇವೆ ಅದರಲ್ಲಿ ಪೋಷಕಾಂಶಗಳಿರೋದಿಲ್ಲ ಕುಕ್ಕರ್ನಲ್ಲಿ ಏನಾಗುತ್ತೆ ಕೆಳಗಡೆ ಬೆಂಕಿ ಮೇಲೆ ಬಾಷ್ಪ ಇದರ ಪ್ರೆಷರ್ಗೆ ಆಹಾರ ಸ್ಮೂತ್ ಆಗ್ತದೆ ಹೊರತು ಬೇಯಲ್ಲ ಅದರಲ್ಲಿ ಅದ್ಭುತವಾಗಿರ್ತಕ್ಕಂಥ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಇರ್ತದೆ ಜೀವಸತ್ವಗಳ ಮಾಲಿಕ್ಯುಲರ್ ಸ್ಟ್ರಕ್ಚರ್ಗಳು ಏನಾಗ್ತವೆ ನಾಶ ಆಗ್ತವೆ ಅದರಿಂದ ಏನಾಗುತ್ತೆ ಶರೀರದಲ್ಲಿ ಆ ಮೆಟಾಬಾಲಿಕ್ ರೇಟ್ ಹದಗೆಟ್ಟು ಹೋಗ್ತದೆ ಜೊತೆಗೆ ಅದೇನಾಗುತ್ತೆ ಶರೀರಕ್ಕೆ ಕೊಬ್ಬು ಪ್ರದಾನ ಮಾಡಿ ಮಾಡ್ತಕ್ಕಂಥ ಒಂದಿಷ್ಟು ಡೆಡ್ ಟಿಶ್ಯೂಗಳನ್ನು ಉತ್ಪತ್ತಿ ಮಾಡ್ತಕ್ಕಂಥ ಒಂದು ಅಂಶವನ್ನು ಶರೀರದಲ್ಲಿ ಅದು ಹರಡಲಿಕ್ಕೆ ಪ್ರಾರಂಭ ಮಾಡ್ತದೆ ಯಾಕಂದರೆ ಆ ಫುಡ್ಡು ಡೆಡ್ ಅಲ್ವಾ ಡೆಡ್ ಆಗಿರೋಂತಂದರೆ ಡೆಡ್ಡನ್ನೇ ಉತ್ಪತ್ತಿ ಮಾಡುತ್ತದೆ ಅಂದರೆ ಸಾತ್ವಿಕ ಆಹಾರ ಜೀವಸತ್ವವನ್ನು ಹೊಂದಿರತಕ್ಕಂಥ ಆಹಾರ ತಿಂದರೆ ನಾವು ಜೀವದಿಂದ ಚೈತನ್ಯದಿಂದ ಬದುಕ್ಬೋದು ಡೆಡ್ ಫುಡ್ ತಿಂದರೆ ಸತ್ತಿರೋದನ್ನು ತಿಂದರೆ ಏನಾಗ್ತದೆ ಒಳಗಡೆ ಹೋಗಿ ಅದು ಜೀವಕೋಶಗಳನ್ನು ಕೂಡ ಸಾಯಿಸ್ತದೆ ಜೀವಕೋಶಗಳನ್ನು ನಿಷ್ಕ್ರಿಯಗೊಳಿಸ್ತದೆ ಆ ಜೀವಕೋಶಗಳನ್ನು ನಿಷ್ಕ್ರಿಯಗೊಂಡು ಅಂತೇಳಿದ್ರೆ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಸುಮಾರು ನೂರ ಎಂಟು ಪ್ರೊಸೀಜರ್ ನಡೀತದೆ ಆ ನೂರ ಎಂಟು ಪ್ರೊಸೀಜರ್ಗಳು ಚೆನ್ನಾಗಿ ನಡಿಬೇಕಂದ್ರೆ ಜೀವಕೋಶಗಳು ಚೆನ್ನಾಗಿರ್ಬೇಕು ಜೀರ್ಣಾಂಗ ವ್ಯವಸ್ಥೆ ಜೀವಕೋಶಗಳು ಅವೇ ಚೆನ್ನಾಗಿ ಸರಿಯಾಗಿ ಜೀವಸತ್ವದಿಂದ ಕೂಡಿಲ್ಲ ಹೇಳಿದ್ರೆ ಅವೆಲ್ಲ ನೂರ ಎಂಟು ಫಂಕ್ಷನ್ಗಳು ನಿಸ್ತೇಜಗೊಳ್ತವೆ ನಿಸ್ಸತ್ತುಗೊಳ್ತವೆ ಅದರಿಂದ ತೊಂದರೆಗೊಳಗಾಗ್ತೇವೆ ನಾವು ಅದಕ್ಕಾಗಿ ನಾವು ಇಂತಹ ಸಮಸ್ಯೆಗಳಿಂದ ಪಾರಾಗಬೇಕು ಅಂತೇಳಿದ್ರೆ ನಾವೇನು ಮಾಡಬೇಕು ಮೊದಲು ಜೀರ್ಣಾಂಗ ವ್ಯವಸ್ಥೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು ಕ್ರಿಯಾಶೀಲವಾಗಿಟ್ಕೊಳ್ಬೇಕು ಬಲಿಷ್ಠವಾಗಿಟ್ಕೊಳ್ಬೇಕು ಅದಕ್ಕಾಗಿ ಏನು ಹೇಳ್ತಾರೆ ಆಯುರ್ವೇದದಲ್ಲಿ ಅದಕ್ಕೆ ಮನೆಮದ್ದನ್ನು ಮುಂದೆ ಹೇಳ್ತೇನೆ ಈ ಸಮಸ್ಯೆಗೆ ಕಾರಣಗಳನ್ನು ತಿಳ್ಕೊಳ್ಳೋಣ ಮೊದಲು ಅದಕ್ಕೆ ಆಮೇಲೆ ಮನೆ ಮನೆ ಮದ್ದುಗಳನ್ನು ನೋಡೋಣ ಜೀರ್ಣಾಂಗ ವ್ಯವಸ್ಥೆ ತೊಂದರೆ ಆಯಿತು ಇಂತಹ ಡೆಡ್ ಫುಡ್ಗಳನ್ನು ತಿನ್ನೋದ್ರಿಂದ ಕೊಬ್ಬು ಆಗ್ತದೆ ಅಂತಾಯಿತು ಇನ್ನು ಇದಾದ ಮೇಲೆ ನೆಕ್ಸ್ಟು ಇದರ ಕಾರಣಗಳಲ್ಲಿ ಮತ್ತೊಂದಿಷ್ಟು ಕಾರಣಗಳನ್ನು ನೋಡೋದಾದರೆ ತಡವಾಗಿ ಆಹಾರ ಸೇವನೆ ಮಾಡೋದ್ರಿಂದ ಕೂಡ ನಮ್ಮ ಮೆಟಾಬಾಲಿಕ್ ರೇಟ್ ತೊಂದರೆಗೊಳಗಾಗ್ತದೆ ಅಂದರೆ ಜಟ್ರಾಗ್ನಿ ಉದಯಿಸಿದಾಗ ಆಹಾರ ಕೊಟ್ಟರೆ ಆ ಜಟ್ರಾಗ್ನಿ ಆಹಾರವನ್ನು ತಿನ್ನುತ್ತೆ ಆಹಾರವನ್ನು ಕೊಡದಿದ್ರೆ ನಮ್ಮ ಒಳಗಿರ್ತಕ್ಕಂಥ ಜೀರ್ಣಾಂಗ ವ್ಯವಸ್ಥೆಯ ಆ ಕೋಶಗಳನ್ನು ತಿನ್ನುತ್ತೆ ಅಲ್ಲಿರ್ತಕ್ಕಂಥ ಘಟ್ಟ ಬ್ಯಾಕ್ಟೀರಿಯಾಗಳನ್ನು ಸುಟ್ಟು ಹಾಕುತ್ತೆ ಇದರಿಂದ ಅಲ್ಸರು ಪೆಪ್ಟಿಕ್ ಅಲ್ಸರು ಆಮೇಲೆ ಲಿವರ್ಸ್ ವರ್ಸಸ್ ಅಂತಕ್ಕಂಥ ಸಮಸ್ಯೆಗಳು ಬರ್ತವೆ ಅದಕ್ಕೆ ಒಂದು ಮಾತಿದೆ ಹಸಿಯದೆ ಉಣಬೇಡ ಹಸಿದು ಮತ್ತಿರಬೇಡ ಬಿಸಿಬೇಡ ತಂಗಳು ಬೇಡ ವೈದ್ಯನ ಗಸಣವೇ ಬೇಡ ಎಂದ ಸರ್ವಜ್ಞ ಅಂತ ಹೇಳ್ತಾರೆ ಹಸಿಯದೆ ಊಟ ಮಾಡೋದು ಹಸಿದು ಹಾಗೇ ಇರೋದು ಮೋಸ್ಟ್ ಡೇಂಜರ್ ಇದು ಅದಕ್ಕೆ ನಾವು ಹೊಟ್ಟೆಯನ್ನು ನ್ಯೂಟ್ರಲೈಸ್ ಇಟ್ಕೊಂಡಾಗ ನಮ್ಮಲ್ಲಿ ಬೊಜ್ಜು ಉಂಟಾಗೋದಿಲ್ಲ ಹೊಟ್ಟೆಯ ಪಿ ಎಚ್ ವ್ಯಾಲ್ಯೂ ಸರಿಯಾಗಿರಬೇಕು ಅಂತೇಳಿದ್ರೆ ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಮಾಡಬೇಕು ಲೇಟಾಗಿ ತಡ ಆಗಿ ಆಹಾರ ಸೇವನೆ ಮಾಡೋದ್ರಿಂದ ಪಿ ಎಚ್ ವ್ಯಾಲ್ಯೂ ಆಗಿ ಪಿತ್ತ ವಿಕಾರಗಳು ಉಂಟಾಯಿತು ಅಂತೇಳಿದ್ರೆ ಅಲ್ಲೇನಾಗುತ್ತೆ ಆಹಾರ ಜೀರ್ಣವಾಗದೆ ಕೊಳಿತದೆ ಕೊಳಿತಂದರೆ ಮತ್ತೆ ಅದೇ ಫ್ಯಾಟ್ ಆಗ್ತದೆ ಇನ್ನು ಇದಾದ ಮೇಲೆ ಏನು ಮಾಡ್ತಾರೆ ಕೆಲವು ಜನ ಲೇಟಾಗಿ ಪ್ರಸಾದ ಮಾಡ್ತಾರೆ ರಾತ್ರಿ ಸೂರ್ಯಾಸ್ತ ಆದ ಮೇಲೆ ಏನಾಗ್ತದೆ ಜಟರಾಗ್ನಿನೂ ಕೂಡ ಮಂದಾಗ್ತದೆ ಆ ಸೂರ್ಯಾಸ್ತ ಆಗಿ ಲೇಟ್ ಆದಾಗ ಏನಾಗ್ತದೆ ಜ ಶರೀರದಲ್ಲಿ ಜಟ್ರಾಗ್ನಿ ವೀಕ್ ಇರ್ತದಲ್ಲ ಅವಾಗ ನಾವು ತಡವಾಗಿ ಆಹಾರವನ್ನು ಸೇವನೆ ಮಾಡಿದ್ರೆ ಆ ಜಠರಾಗ್ನಿ ಆಹಾರವನ್ನು ಜೀರ್ಣ ಮಾಡಲಿಕ್ಕಾಗೋದಿಲ್ಲ ಯಾಕಂದರೆ ವೀಕ್ ಅಗ್ನಿ ಇರ್ತದೆ ಆ ವೀಕ್ ಅಗ್ನಿಯಲ್ಲಿ ಬೇಯಿಸಿರಾಗ್ತದೇನು ತುಂಬ ಸಣ್ಣ ಈ ಚಿಮಣಿಯಲ್ಲಿ ಅನ್ನ ಬೇಯಿಸ್ಲಿಕ್ಕಾಗ್ತದೇನು ಒಂದು ಚಿಕ್ಕ ಚಿಮಣಿಯಲ್ಲಿ ಅನ್ನ ಬೇಯಿಸ್ಲಿಕ್ಕಾಗಲ್ಲ ಅರ್ಥ ಆಯ್ತಾ ಹಾಗೆ ಆ ಜಠರಾಗ್ನಿ ಏನಾಗಿರ್ತದೆ ಭಾಳ ಸ್ಲೋ ಇರ್ತದೆ ಆ ಸಂದರ್ಭದಲ್ಲಿ ನೀವು ಆಹಾರ ಸೇವನೆ ಮಾಡಿದರೆ ಏನಾಗ್ತದೆ ಊಟ ಡೈಜೆಸ್ಟ್ ಆಗೋದಿರಲಿ ಆಹಾರ ಡೈಜೆಸ್ಟ್ ಆಗೋದಿರಲಿ ಅದು ವ್ಯತಿರಿಕ್ತವಾಗಿ ಏನಾಗುತ್ತೆ ಅಂತೇಳಿದರೆ ಶರೀರಕ್ಕೆ ಹಾನಿಕಾರಕವಾದ ರೀತಿಯಲ್ಲಿ ಅದು ಕೆಲಸ ಮಾಡ್ತದೆ ಏನಾಗ್ತದೆ ಸಂಪೂರ್ಣವಾಗಿ ನಮ್ಮ ಮೆಟಾಬಾಲಿಕ್ ಫಂಕ್ಷನ್ನು ಹಾಳಾಗಿ ಹೋಗ್ತದೆ ಅದರ ಜೊತೆಗೆ ಮೆದುಳಿಗೆ ಸಂಪೂರ್ಣವಾಗಿ ಏನಾಗ್ತದೆ ಅಂತೇಳಿದರೆ ತೊಂದರೆ ಉಂಟಾಗ್ತದೆ ಭಾಳ ಜನ ರಾತ್ರಿ ಲೇಟಾಗಿ ಊಟ ಮಾಡದಿದ್ರೆ ಅಥವಾ ರಾತ್ರಿ ಊಟ ಮಾಡಿದ್ರೆ ನಿದ್ದೆನೇ ಬರಲ್ಲ ಅಂತ ಹೇಳ್ತಾರೆ ಲೇಟಾಗಿ ಊಟ ಮಾಡಬೇಡಿ ಅಂತ ಹೇಳಿದಾಗ ಪ್ರಸಾದ ಮಾಡಬೇಡಿ ಅಂತ ಹೇಳಿದಾಗ ರಾತ್ರಿ ಪ್ರಸಾದ ಮಾಡಲಿಲ್ಲ ನಿದ್ದೆ ಬರಲ್ಲ ಅಂತ ಹೇಳ್ತಾರೆ ಪ್ರಸಾದ ಮಾಡಿದಾಗ ನಿಮಗೆ ನಿದ್ದೆ ಬರ್ತದಲ್ಲ ಅದು ನಿದ್ದೆ ಅಲ್ಲದ ಅಮೂಲ್ ಅದು ಯಾಕಂದರೆ ಎಲ್ಲ ಆ ರಕ್ತ ಸಂಚಾರ ಹೊಟ್ಟೆಗೆ ಹೋಗ್ತದೆ ಅವಾಗೇನಾಗ್ತದೆ ಆ ಒಂದು ಮೆದುಳಿಗೆ ರಕ್ತ ಸಂಚಾರದ ಕೊರತೆ ಉಂಟಾಗಿ ಹೇಗೆ ಅನಸ್ತೇಸೆ ಕೊಟ್ಟಾಗ ಹೇಗೆ ನಮಗೆ ಆ ಒಂದು ಅರಿವು ತಪ್ತದಲ್ಲ ಹಾಗೆ ಆಹಾರ ಸೇವನೆ ಮಾಡಿದಾಗ ಮೊದಲೇ ಶರೀರದಲ್ಲಿ ತತ್ವ ಕಡಿಮೆ ಇರ್ತದೆ ಈ ಆಹಾರವನ್ನು ಜೀರ್ಣ ಮಾಡಲಿಕ್ಕಾಗಿ ಎಲ್ಲ ಶರೀರದ ಅಗ್ನಿ ತತ್ವ ಹೊಟ್ಟೆಗೆ ಬರ್ತದೆ ಆ ರಕ್ತ ಸಂಚಾರ ಹೊಟ್ಟೆಯಲ್ಲೇ ಜಾಸ್ತಿ ಆಗೋದರಿಂದ ಮೆದುಳಿಗೆ ಆಕ್ಸಿಜನಿನ ಕೊರತೆ ಉಂಟಾಗಿ ನಾವು ಅರು ತಪ್ಪಿ ಬೀಳ್ತೇವೆ ಹೊರತು ಅದು ಸರಿಯಾದ ನಿದ್ರೆ ಅಲ್ಲ ಅದಕ್ಕೆ ರಾತ್ರಿ ಆಹಾರ ಮಾಡೋದರಿಂದ ಮೆದುಳಿನ ಸೆನ್ಸು ಕಡಿಮೆ ಆಗ್ತದೆ ಹೊಟ್ಟೆ ಸೆನ್ಸು ಕಡಿಮೆ ಆಗ್ತದೆ ಹೊಟ್ಟೆ ಸೆನ್ಸು ಮತ್ತು ಮೆದುಳಿನ ಸೆನ್ಸು ಕಡಿಮೆ ಆಯಿತು ಅಂದರೆ ಬೊಜ್ಜು ಆಟೋಮೆಟಿಕ್ಕಾಗಿ ಕ್ರಿಯೇಟ್ ಆಗ್ತದೆ ಅದು ಏನಾಗುತ್ತೆ ನಾನ್ಸೆನ್ಸ್ ಆಗುತ್ತೆ ಮೆದುಳು ನಾನ್ಸೆನ್ಸ್ ಆಗುತ್ತೆ ಹೊಟ್ಟಿನ ನಾನ್ ಸೆನ್ಸ್ ಆಗುತ್ತೆ ಅದಕ್ಕೆ ಆಯುರ್ವೇದದಲ್ಲಿ ಸೂರ್ಯಾಸ್ತ ಆದಮೇಲೆ ಆಹಾರ ನಿಷಿದ್ಧ ಅಂತ ಹೇಳಿದ್ದಾರೆ ನೋಡಿ ಯಾವುದೇ ಪ್ರಾಣಿ ಪಕ್ಷಿಗಳನ್ನು ನೋಡಿ ನೀವು ಸೂರ್ಯಾಸ್ತ ಆದಮೇಲೆ ಅವು ಆಹಾರ ಸೇವನೆ ಮಾಡಲ್ಲ ಮನುಷ್ಯನಿಗೆ ಮಾತ್ರ ಈ ಒಂದು ದರಿದ್ರತನ ಅಂಟಿಕೊಂಡಿದೆ ಹಾಗಾಗಿ ಆ ಪ್ರಾಣಿ ಪಕ್ಷಿಗಳನ್ನು ನೋಡಿ ಆದರೂ ಬದುಕೋಣ ನಾವು ಅವುಗಳು ಪ್ರಕೃತಿಗೆ ಅನುಸಾರವಾಗಿ ಬದುಕ್ತಾ ಇರೋದ್ರಿಂದ ಅವುಗಳಿಗೆ ಯಾವುಗಳಿಗೂ ಆಸ್ಪತ್ರೆ ಅವಶ್ಯಕತೆ ಇಲ್ಲ ಅವು ಕೊನೆಯ ಕ್ಷಣದವರೆಗೂ ತಮ್ಮ ಕೆಲಸವನ್ನು ತಾವೇ ಮಾಡಿಕೊಳ್ತವೆ ಆದರೆ ಮನುಷ್ಯ ವಯಸ್ಸಾದ ಮೇಲೆ ಸಾಕು ತನಗೆ ಸೇವಾ ಕರಬೇಕು ಅಂತ ಅಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ಎದುರಾಗ್ತಕ್ಕಂಥದ್ದು ಈಗ ನಾವು ನೋಡ್ತಾ ಇದ್ದೇವೆ ಅದಕ್ಕಾಗಿ ನಮ್ಮ ಆರೋಗ್ಯವನ್ನು ನಮ್ಮ ಕೈಲಿಟ್ಕೊಳ್ಬೇಕು ಅಂದರೆ ಸಮಯ ಕ್ರಮವಾಗಿ ಪ್ರಕೃತಿಯ ಅನುಸಾರವಾಗಿ ನಮ್ಮ ಜೀವನ ಪದ್ಧತಿಯನ್ನು ನಾವು ರೂಢಿಸ್ಕೊಳ್ಬೇಕು ಇಲ್ಲಾಂದರೆ ಈ ಥರದ ಬೊಜ್ಜಿನ ಸಮಸ್ಯೆಗೆ ಈಡಾಗಬೇಕಾಗ್ತದೆ ಇನ್ನು ಇವೆಲ್ಲ ಕಾರಣಗಳನ್ನು ನೋಡಿದ್ವಿ ಇದರ ಜೊತೆಗೆ ಫಾಸ್ಟ್ ಫುಡ್ಡು ಜಂಕ್ ಫುಡ್ಡನ್ನು ಕೂಡ ನೀವು ತಿನ್ನಬಾರ್ದು ಇನ್ನು ಪರಿಹಾರ ಮಾರ್ಗವನ್ನು ನಾವು ಕಂಡುಕೊಳ್ಳೋಣ ಪರಿಹಾರ ಮಾರ್ಗದಲ್ಲಿ ಮೊದಲನೇದಾಗಿ ಜಟ್ರಾಗ್ನಿ ಕ್ರಿಯಾಶೀಲವಾಯಿತು ಅಂದರೆ ಈ ಸಮಸ್ಯೆ ಬರಲ್ಲ ಅಂತ ಹೇಳಿದೆ ನಾನು ಹಾಗೆ ಜಟ್ರಾಗ್ನಿ ಕ್ರಿಯಾಶೀಲವಾಗಲಿಕ್ಕಾಗಿ ಅದ್ಭುತವಾಗಿರ್ತಕ್ಕಂಥ ರೆಮಿಡಿ ಹೇಳ್ತೇನೆ ನೀವು ಮಾಡ್ಕೊಳ್ಳಿ ಏನು ಅಂತ ಹೇಳಿದ್ರೆ ಒಂದು ಎರಡು ಮೂರು ಹೇಳ್ತೇನೆ ನಿಮಗೆ ಯಾವುದು ಅನುಕೂಲ ಆಗುತ್ತೆ ಅದನ್ನು ಮಾಡಿ ಭೋಜನಾಗ್ರೆ ಆರ್ಧಕ ಸೈಂದವ ಭೂಂಜತೆ ಅಂದರೆ ಆಹಾರದಕ್ಕಿಂತ ಮೊದಲು ಹಸಿ ಶುಂಠಿ ಮತ್ತು ಸೈಂದವ ಲವಣವನ್ನು ನೀವು ಅಗದು ಅಗದು ಸೇವನೆ ಮಾಡಿದ್ರೆ ಜಟರಾಗ್ನಿ ಚೆನ್ನಾಗಿ ಕ್ರಿಯಾಶೀಲವಾಗ್ತದೆ ಆವಾಗ ತಿಂದಿರೋದು ಜೀರ್ಣ ಆಗ್ತದೆ ನಾನು ಹೇಳಿದೆ ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಮಾಡದಿರೋದ್ರಿಂದ ಪಿತ್ತ ವಿಕಾರಗಳುಂಟಾಗ್ತವೆ ಅಂತ ಯಾವ ಸಮಯಕ್ಕೆ ಸರಿ ಆಹಾರ ಸೇವನೆ ಮಾಡಬೇಕಂದ್ರೆ ಬೆಳಗ್ಗೆ ಎಂಟರಿಂದ ಒಂಬತ್ತು ಮಧ್ಯಾಹ್ನ ಒಂದರಿಂದ ಎರಡು ಸಂಜೆ ಆರಿಂದ ಆರೂವರೆ ಒಳಗೆ ಈಗ ಪರಿಹಾರವನ್ನು ನೋಡ್ತಾ ಇದೆ ಮೊದಲು ಸಮಸ್ಯೆಯನ್ನು ನೋಡಿದ್ವಿ ಈಗ ಪರಿಹಾರ ಇದ್ದೀವಿ ಹೀಗೆ ಮಾಡಬೇಕು ಅದರ ಜೊತೆಗೆ ಭೋಜನಾಗ್ರಿ ಅರ್ಧಕ ಸಹಿಂದವ ಬೂಂಜಿತೆ ಅಂತ ಹೇಳಿದೆ ಹಸಿ ಶುಂಠಿ ಮತ್ತು ಸೈಂದವ ಲವಣ ಜಠರಾಗ್ನಿಯ ಕ್ರಿಯಾಶೀಲಗೊಳಿಸುತ್ತೆ ಇನ್ನು ಇದಾದ ಮೇಲೆ ಏನು ಮಾಡ್ಬೋದು ಹಸಿ ಶುಂಠಿ ರಸ ಒಂದು ಚಮಚ ನಿಂಬೆಹಣ್ಣಿನ ರಸ ಎರಡು ಚಮಚ ಇಂಗು ನಾಲ್ಕು ಚಿಟಿಕೆ ಅದರ ಜೊತೆಗೆ ಸೈಂದವ ಲವಣ ಒಂದು ನಾಲ್ಕು ಚಿಟಿಕೆ ಕಾಳು ಮೆಣಸಿನ ಪುಡಿ ಆರು ಚಿಟಿಕೆ ಫ್ಯಾಟ್ ಕರಗಲಿಕ್ಕೆ ಇದನ್ನು ಎಕ್ಸ್ಟ್ರಾ ಮಾಡ್ತೇವೆ ಬರೀ ಸುಮ್ಮನೆ ಜೀರ್ಣಾಂಗ ವ್ಯವಸ್ಥೆಗಾದರೆ ಕಾಳುಮೆಣಸು ಯೂಸ್ ಮಾಡಲ್ಲ ಇದಕ್ಕೆ ಎಕ್ಸ್ಟ್ರಾ ಕಾಳುಮೆಣಸಿನ ಪೌಡರು ಇದನ್ನು ಹಾಕಿ ನೀವು ಆಹಾರದಕ್ಕಿಂತ ಹತ್ತು ಹದಿನೈದು ನಿಮಿಷ ಮೊದಲು ಸೇವನೆ ಮಾಡಿದ್ರೆ ಫ್ಯಾಟ್ ಕಂಟೆಂಟು ಡಿಸಾಲ್ವ್ ಆಗ್ತದೆ ಜಟರಾಗ್ನಿ ಕ್ರಿಯಾಶೀಲವಾಗ್ತದೆ ಮೆಟಾಬಾಲಿಕ್ ಫಂಕ್ಷನ್ ಅತ್ಯಂತ ಆಕ್ಟಿವೇಟಾಗಿ ಕೆಲಸ ಮಾಡ್ತದೆ ಇದರಿಂದ ಆಟೋಮೆಟಿಕ್ಕಾಗಿ ಫ್ಯಾಟ್ ಬರ್ನ್ ಆಗ್ತಾ ಹೋಗ್ತದೆ ಜಟರಾಗ್ನಿ ಕ್ರಿಯಾಶೀಲವಾಗ್ತದೆ ಅದರ ಜೊತೆಗೆ ಜೀರ್ಣಾಂಗ ವ್ಯವಸ್ಥೆ ಎಲ್ಲ ದೋಷಗಳು ದೂರಾಗಿ ಪರ್ಮನೆಂಟಾಗಿ ನಿಮ್ಮ ಶರೀರ ಏನಾಗುತ್ತೆ ಅಂತೇಳಿದ್ರೆ ವೆಯ್ಟ್ ಬ್ಯಾಲೆನ್ಸಿಂಗಾಗಿ ಇರ್ತದೆ ತೂಕ ಜಾಸ್ತಿನೂ ಆಗಲ್ಲ ಕಡಿಮೆನೂ ಆಗಲ್ಲ ಬ್ಯಾಲೆನ್ಸ್ ಮಾಡಬೇಕು ಬ್ಯಾಲೆನ್ಸ್ ಅಂದರೆ ಮುಗೀತು ಹೆಚ್ಚು ಎಳೆದರೆ ಹರಿದು ಹೋಗುವುದು ಸಡಿಲ ಬಿಟ್ಟರೆ ನಾದ ಹೊಮ್ಮುವುದಿಲ್ಲ ಶರೀರವನ್ನು ನಾವು ಜಾಸ್ತಿ ಭಾಳ ಜನ ಉಪವಾಸ ಮಾಡ್ತಾರೆ ತೂಕ ಜಾಸ್ತಿ ಆಗಿದೆ ಅಂತೇಳ್ಬಿಟ್ಟು ಉಪವಾಸ ಮಾಡ್ತಾರೆ ಭಾಳ ಡೇಂಜರ್ ಏನು ತಿಂದೆ ಹಾಗೆ ಇರ್ತಾರೆ ಅದರಿಂದ ಏನಾಗುತ್ತೆ ಶರೀರಕ್ಕೆ ಪೋಷಕಾಂಶಗಳು ದೊರೆಯೋದಿಲ್ಲ ದೊರಿದ ಏನಾಗುತ್ತೆ ಶರೀರ ತೊಂದರೆಗೊಳಗಾಗ್ತದೆ ಹಾರ್ಟ್ ತೊಂದರೆ ಆಗ್ತದೆ ಹಾರ್ಟ್ ವೀಕ್ ಆಗ್ತದೆ ಕಿಡ್ನಿ ವೀಕ್ ಆಗ್ತದೆ ಬ್ರೈನ್ ವೀಕ್ ಆಗ್ತದೆ ರೆಸ್ಪಿರೇಟರಿ ಸಿಸ್ಟಮ್ ವೀಕ್ ಆಗ್ತದೆ ಆದರೆ ಹೊಟ್ಟೆ ತುಂಬ ತಿಂದು ನಾವು ವೆಯ್ಟ್ ಲಾಸ್ ಮಾಡ್ಕೊಳ್ಳೋ ಮೆಥಡನ್ನು ಹೇಳ್ಕೊಡ್ತಾಯಿದ್ದೇವೆ ಏನು ತಿನ್ನಬೇಕಾಗಿದ್ರೆ ಬೆಳಗ್ಗೆದ್ದು ಹೊಟ್ಟೆ ತುಂಬ ಹಣ್ಣು ತರಕಾರಿಗಳನ್ನು ತಿನ್ನೋದು ಇದರಿಂದ ಮಲಬದ್ಧತೆ ನಿವಾರಣೆ ಆಗುತ್ತೆ ಜೀರ್ಣಾಂಗ ವ್ಯವಸ್ಥೆ ತೊಂದರೆಗಳು ನಿವಾರಣೆ ಆಗ್ತವೆ ಮೆಟಬಾಲಿಕ್ ಫಂಕ್ಷನ್ನು ಸಂಪೂರ್ಣವಾಗಿ ಕ್ರಿಯಾಶೀಲವಾಗುತ್ತೆ ನೋಡಿ ಹೊಟ್ಟೆನ ತುಂಬಿತು ಈ ಸಮಸ್ಯೆಗಳು ಕಡಿಮೆ ಆದವು ಇವು ಸರಿಯಾಯಿತು ಆಯಿತು ಅಂತೇಳಿದ್ರೆ ಆಟೋಮೆಟಿಕ್ ವೆಯ್ಟ್ ಲಾಸ್ ಆಗುತ್ತೆ ಯಾಕಂದರೆ ಹಣ್ಣು ತರಕಾರಿಗಳೇ ಆ್ಯಂಟಿ ಆಕ್ಸಿಡೆಂಟು ನೈಟ್ರಿಕ್ ಆಕ್ಸೈಡು ಮತ್ತು ಅದರಲ್ಲಿ ಗಟ್ ಬ್ಯಾಕ್ಟೀರಿಯಾಗಳನ್ನ ಕ್ರಿಯಾಶೀಲ ಮಾಡ್ತಕ್ಕಂಥ ಅಂಶಗಳಿರ್ತವೆ ಹೆಚ್ಚು ಆಕ್ಸಿಜನ್ ರಿಚ್ ಫುಡ್ ಆಗಿರ್ತದೆ ಹಸಿ ತರಕಾರಿ ಹಣ್ಣು ಮತ್ತು ಸೊಪ್ಪುಗಳು ಇನ್ ದ ಆಪ್ಸೆನ್ಸ್ ಆಫ್ ಆಕ್ಸಿಜನ್ ಫೈರ್ ಕೆನಾಟ್ ಎಕ್ಸಿಸ್ಟ್ ಇನ್ ದ ಪ್ರೆಸೆಂಟ್ ಆಫ್ ಆಕ್ಸಿಜನ್ ಡಿಸೀಸ್ ಕೆನಾಟ್ ಎಕ್ಸಿಸ್ಟ್ ಅಂದರೆ ಬೆಂಕಿ ಉರಿಬೇಕಂದ್ರೆ ಆಕ್ಸಿಜನ್ ಬೇಕು ಕಾಯಿಲೆಗಳು ಹೋಗ್ಬೇಕಂದ್ರೆ ಆಕ್ಸಿಜನ್ ಬೇಕು ಅದಕ್ಕೆ ಆ ಆಕ್ಸಿಜನನ್ನು ಕ್ರಿಯಾಶೀಲಗೊಳಿಸ್ಕೊಳ್ಳಿಕ್ಕೆ ಆಕ್ಸಿಜನ್ ಕ್ರಿಯಾಶೀಲಗೊಳಿಸ್ಕೊಂಡು ಆ ಮೂಲಕವಾಗಿ ಆಕ್ಸಿಜನ್ ಮೂಲಕನೇ ಜಟ್ರಾಗ್ನಿ ಕ್ರಿಯಾಶೀಲವಾಗುತ್ತಲ್ಲ ಗಾಳಿ ಇಲ್ಲದಿದ್ದರೆ ಬೆಂಕಿ ಉರಿಯಲ್ವಲ್ಲ ಹಾಗಾಗಿ ನಾವು ಸೇವಿಸುವ ಆಹಾರದಲ್ಲಿ ಅಗ್ನಿ ತತ್ವ ಇರಬೇಕು ಅಂತೇಳಿದ್ರೆ ವಾಯು ತತ್ವ ಇರಬೇಕು ಅಂತೇಳಿದರೆ ಸಾತ್ವಿಕ ಆಹಾರವನ್ನು ತಿನ್ನಬೇಕು ಹಣ್ಣು ತರಕಾರಿಗಳನ್ನು ತಿನ್ಬೇಕು ಅದೇನು ಮಾಡುತ್ತೆ ಅದರಲ್ಲಿರ್ತಕ್ಕಂಥ ಆಕ್ಸಿಜನ್ ಅಂಶ ಇನ್ನಷ್ಟು ನಮ್ಮ ಜಟ್ರಾಗ್ನಿಯನ್ನು ಕ್ರಿಯಾಶೀಲಗೊಳಿಸುತ್ತೆ ಬೆಳಗ್ಗೆದ್ದು ಹೊಟ್ಟೆ ತುಂಬ ಹಣ್ಣು ತರಕಾರಿ ತಿನ್ನಿ ಸೊಪ್ಪುಗಳ ಜ್ಯೂಸ್ ಕುಡಿರಿ ಹಣ್ಣು ತರಕಾರಿಗಳ ಜ್ಯೂಸ್ ಕುಡಿರಿ ಮಧ್ಯಾಹ್ನ ಏನು ಮಾಡಿ ಅಂತೇಳಿದ್ರೆ ಒಂದು ಸ್ವಲ್ಪ ಊಟ ಮಾಡಿ ಅದರಲ್ಲಿ ಏನಿರಬೇಕು ಊಟ ಸ್ವಲ್ಪ ಇರಬೇಕು ಪಲ್ಯ ಸಾಂಬಾರು ಜಾಸ್ತಿ ಇರಬೇಕು ರೊಟ್ಟಿ ಚಪಾತಿ ಮುದ್ದೆ ಇದು ಕಡಿಮೆ ಇರಲಿ ಅನ್ನ ಕಡಿಮೆ ಇರಲಿ ಅದರಲ್ಲಿ ಏನಂದರೆ ಟೆನ್ ಟ್ವೆಂಟಿ ಪರ್ಸೆಂಟ್ ಹತ್ತರಿಂದ ಇಪ್ಪತ್ತು ಪರ್ಸೆಂಟು ಅನ್ನ ರೊಟ್ಟಿ ಮುದ್ದೆಯನ್ನು ತಿನ್ನಿ ಎಂಬತ್ತು ಪರ್ಸೆಂಟ್ ನೀವೇನು ತಿನ್ನಿ ಪಲ್ಯ ಮತ್ತು ಸಾಂಬಾರು ತಿನ್ನಿ ಇದರಿಂದ ವೆಯ್ಟ್ ಲಾಸ್ ಆಗುತ್ತೆ ಯಾಕಂದರೆ ಸ್ಟಾರ್ಚ್ ಯಾವಾಗ ಕಡಿಮೆ ಆಗುತ್ತೆ ಕಾರ್ಬೋಹೈಡ್ರೇಟ್ ಯಾವಾಗ ಕಡಿಮೆ ಆಗುತ್ತೆ ಆಟೋಮೆಟಿಕಲಿ ದೇಹದ ತೂಕ ಕಡಿಮೆ ಆಗ್ತದೆ ಇನ್ನು ಇದಾದ ಮೇಲೆ ಕೊನೆಗೆ ಏನು ಅಂತೇಳಿದ್ರೆ ರಾತ್ರಿ ಮಲಗ್ತಿರಲ್ಲ ಆವಾಗ ದ್ರವ ಆಹಾರವನ್ನು ತಿನ್ನಿ ದ್ರವ ಆಹಾರ ಅಂತೇಳಿದ್ರೆ ಏನು ಒಂದು ಗಂಜಿ ಕುಡಿದು ಮಲ್ಕೊಳ್ಳಿ ಅಥವಾ ಒಂದು ಸ್ವಲ್ಪ ಮೆತ್ತಿಗೆ ಕಿಚಡಿ ತಿಂದು ಮಲ್ಕೊಳ್ಳಿ ಘನ ಆಹಾರ ತಿನ್ನಬಾರ್ದು ಹೀಗೆ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ರಾತ್ರಿಯೂ ಕೂಡ ನಿಮ್ಮ ಮೆಟಾಬಾಲಿಕ್ ಫಂಕ್ಷನ್ ಕ್ರಿಯಾಶೀಲವಾಗಿರ್ತದೆ ರಾತ್ರಿ ತಡವಾಗಿ ಹೆಚ್ಚು ಹೆವಿ ತಿನ್ನಬಾರ್ದು ಇದರಿಂದ ಫ್ಯಾಟ್ ಆಗುತ್ತೆ ಅಂತ ಹೇಳಿದೆ ಅದನ್ನು ನೀವು ಈ ರೀತಿ ಕನ್ವರ್ಟ್ ಮಾಡ್ಕೊಳ್ಳಿ ಇನ್ನು ಇದಾದ ಮೇಲೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಗ್ಲಾಸ್ ಕುಡಿದ್ರೆ ಹೊಟ್ಟೆಯಲ್ಲಿರ್ತಕ್ಕಂಥ ದೇಹದಲ್ಲಿರ್ತಕ್ಕಂಥ ಬೊಜ್ಜು ಮಂಜಿನಂತೆ ಕರಗ್ತದೆ ಇದಿಷ್ಟು ಮಾಡಿಕೊಂಡ್ರೆ ನೋಡಿ ಪರಿಪೂರ್ಣವಾಗಿರ್ತಕ್ಕಂಥ ಒಂದು ಪರಿಹಾರ ಹೇಳಿದ್ದೀನಿ ಒಂದು ತಿಂಗಳವರೆಗೂ ಬರೀ ಬೇಯಿಸಿರೋದೆ ಬೇಯಿಸದೇ ಇರತಕ್ಕಂಥ ತರಕಾರಿ ಹಣ್ಣು ಸೊಪ್ಪುಗಳನ್ನೇ ತಿನ್ನಿ ಹಂಡ್ರೆಡ್ ಪರ್ಸೆಂಟ್ ಒಂದು ತಿಂಗಳಿಗೆ ಇಪ್ಪತ್ತರಿಂದ ಹತ್ತರಿಂದ ಇಪ್ಪತ್ತು ಕೆ ಜಿ ಗ್ಯಾರಂಟಿ ಕಡಿಮೆ ಆಗ್ತದೆ ಇದು ಗ್ಯಾರಂಟಿ ನಾವು ಮಾಡಿ ನೋಡಿದೆ ಆಯಿತಾ ಇದಕ್ಕೂ ಕಡಿಮೆ ಆಗಿಲ್ಲ ಅಂದರೆ ಕ್ರೂರಾತಿ ಕ್ರೂರ ಕೋಷ್ಟ ಇರ್ತದೆ ಅದಕ್ಕೆ ಪಂಚಕರ್ಮ ಚಿಕಿತ್ಸೆಯ ಅವಶ್ಯಕತೆ ಇರ್ತದೆ ಅದನ್ನು ತೆಗೆದುಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ತೂಕ ಲಾಸ್ ಆಗುತ್ತೆ ಆದ ಇದನ್ನು ಇಷ್ಟೆಲ್ಲ ವಿಸ್ತೃತವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದೀವಿ ಬೊಜ್ಜಿನಿಂದ ಕೆಲವು ಜನರಿಗೆ ಮದುವೆನೇ ಆಗಲ್ಲ ಕೆಲವು ಜನರಿಗೆ ಸಂತಾನೋತ್ಪತ್ತಿ ಕೊರತೆ ಆಗ್ತದೆ ಕೆಲವು ಜನರಿಗೆ ಕ್ಯಾನ್ಸರ್ನಂತಕ್ಕಂಥ ಸಮಸ್ಯೆಗಳು ಬರ್ತವೆ ಬೊಜ್ಜಿನಿಂದ ಬಹಳ ಜನರಿಗೆ ಅಟೋಇಮ್ಯೂನ್ ಡಿಸೀಸ್ಗಳು ಬರ್ತವೆ ಇಂತಹ ಮರಣಾಂತಿಕ ಬೊಜ್ಜಿನ ನಿವಾರಣೆಗಾಗಿ ಅದ್ಭುತವಾಗಿರ್ತಕ್ಕಂಥ ಮಾಹಿತಿ ನಾವು ಕೊಟ್ಟಿದ್ದೇವೆ ಇದು ನಿಮಗೂ ಕೂಡ ಅದ್ಭುತ ಅನಿಸಿದರೆ ನೀವು ಬೇರೆಯವ್ರಿಗೆ ಶೇರ್ ಮಾಡಿ ಯಾಕಂದರೆ ನಿಮ್ಮಿಂದ ಒಂದು ಜಸ್ಟ್ ಒಂದು ಶೇರ್ ಮಾಡೋದರಿಂದ ಒಂದು ಜೀವ ಉಳಿತದೆ ಒಬ್ಬರಿಗೆ ಒಳ್ಳೇದಾಗ್ತದೆ ಅಂತೇಳಿ ರಿಯಾಕ್ಟ್ ಮಾಡಬಾರ್ದು ಹೇಳಿ ನೋಡೋಣ ನಿಮ್ಮ ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಇದನ್ನು ನೀವು ಸ್ಟೇಟಸ್ಗೆ ಹಾಕೋಬೋದು ವಾಟ್ಸಪ್ಪಲ್ಲಿ ಶೇರ್ ಮಾಡ್ಬೋದು ಫೇಸ್ಬುಕ್ಕಲ್ಲಿ ಶೇರ್ ಮಾಡ್ಬೋದು ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡ್ಬೋದು ಒಳ್ಳೆಯ ಕೆಲಸವನ್ನು ಮಾಡೋಣ ಒಳ್ಳೆಯ ವಿಚಾರಗಳನ್ನು ಹರಡೋಣ ಮತ್ತು ಭಾರತವನ್ನು ಆಯುರ್ವೇದಿಕ್ ಮಯ ಮಾಡೋಣ ಮತ್ತು ಯೋಗಮಯ ಮಾಡೋಣ ಭಾರತಕ್ಕೆ ಆತ್ಮಶಕ್ತಿಯಿಂದ ಬದುಕಿಸ್ತಕ್ಕಂಥ ಒಂದು ಶಕ್ತಿ ಏನಾದರೂ ಇದ್ದರೆ ಅದು ಯೋಗ ಮತ್ತು ಆಯುರ್ವೇದ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ ಬೇರೆಯವರಿಗೆ ಅದನ್ನು ಹರಡೋಣ ಬೇರೆಯವರ ಆರೋಗ್ಯವನ್ನು ಕಾಪಾಡಿಕೊಡ ಕಾಪಾಡೋಣ ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ ಈ ದಿನದ ಸಂಚಿಕೆಯನ್ನು ಇಲ್ಲಿ ಮುಗಿಸ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ